ತಮಾಷೆ. ಇನ್ನು ಅವರ ಮಕ್ಕಳು ಆಕಾಶದಲ್ಲಿ ಭೂಮಿ ಹೇಗೆ ನಿಂತಿತ್ತು ಅಂತ ಕೇಳಿದಾಗ ಮಕ್ಕಳಿಗೆ ಹೇಳಬೇಕಲ್ಲ, ಏನು ಮಾಡಿದರು? ಅದು ಸತ್ಯವೂ ಇರಬೇಕು, ಮಕ್ಕಳಿಗೆ ಅರ್ಥವೂ ಆಗಬೇಕು. ಅದು ಹೇಳಿದ್ರು, ಅದು ಶೇಷ ಹೊತ್ತುಕೊಂಡಿದ್ದಾನೆ ಅಂತ ಹೇಳಿದರು. ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ, ಸಂಕರ್ಷಣ ಹೊತ್ತುಕೊಂಡಿದ್ದಾನೆ. ಆ ಮಗು ನಂಬಿ, ಮನೆಯಲ್ಲಿ ಅಜ್ಜಿ ಕತೆ ಹೇಳಿದಾಗ ನಂಬಿತು. ಶಾಲೆ ಹೋದ್ರೆ ಮೇಷ್ಟ್ರು ಹೇಳಿದರು, ಶೇಷ ಭೂಮಿಯನ್ನು ಹೊತ್ತುಕೊಂಡಿದ್ದರು, ಶೇಷ ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾರೆ? ಓ, ಮತ್ತೆ ಪಚ್ಚಿತಿ ಆಯ್ತಲ್ಲ. ಇದು ಇದೆಲ್ಲ ಅಡಗೂಲಜ್ಜಿ ಕಥೆ. ಭೂಮಿಯನ್ನು ಶೇಷ ಹೊತ್ತುಕೊಳ್ಳಿಲ್ಲ, ಹೊತ್ತುಕೊಂಡಿದ್ರೆ ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾರೆ ಹೇಳಿದೆ ನೋಡು ಅವರು. ಆ ಮೇಷ್ಟ್ರು ಸರ್ವಜ್ಞರು, ಅವ್ರು ಹೇಳಿದ ಮೇಲೆ ಹೌದಾ ಮಕ್ಕಳು ತಂದಿದ್ರು, ಇದು ಈ ಪುರಾಣ ಅಡಗೂಲಜ್ಜಿ ಕಥೆ, ನಮ್ಮ ಮೇಷ್ಟ್ರು ಹೇಳಿದ್ದೆ ಕರೆಕ್ಟು ಅಂತ. ಇದನ್ನು ಏನಾಯಿತು, ನಾನು ಒಂದು ಊರಿಗೆ ಹೋಗಿದ್ದೆ, ಅಲ್ಲಿ ಕಾಲೇಜಿನಲ್ಲಿ ಕಲಿಯುವ ಒಬ್ಳು ಹುಡುಗಿ, ಅವಳು ಬಂದು ನಾನು ಅದೇ ಉಪನ್ಯಾಸಕ್ಕೆ ಹೋಗ ಮುಂಚೆ ಮನೆಗೆ ಕರ್ಕೊಂಡು ಹೋಗಿದ್ದು, ಒಂದು ಬಾಯಿಗೆ ತಗೊಳ್ಳಿ ಅಂದೆ. ನಾ ಮನೆಯಲ್ಲಿ ಬಂದು, ಸರ್ ನಮಗೊಂದು ಪ್ರಶ್ನೆ ಇದೆ. ಏನಮ್ಮ ಪ್ರಶ್ನೆ? ಇಷ್ಟೇ, ಅದು ದೊಡ್ಡ ಸಂಗತಿ ತಿಳ್ಕೊಂಡಿದ್ದವಳು. ಏನು? ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ, ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ ಅಂತ ಕೇಳಿದ. ಅವಳ ತಲೆಯಲ್ಲಿ ಏನು ಗೊತ್ತುಂಟ, ಬಂದಂಜೆ ಗಾಬರಿಯಾಗಿ ಓಡಿ ಹೋಗ್ತಾನೆ, ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ, ಅವನು ಮರ್ಯಾದೆ ತೆಗೆದು ಕಳಿಸ್ಬಿಡ್ಬೇಕು ಅಂತ ಅವಳು ಭಾಳ ಕಾನ್ಫಿಡೆನ್ಸ್ ಇಂದ ಬಂದಿದ್ಲು. ಕಾಲೇಜಿನಲ್ಲಿ ಓದ್ದವಳು ನೋಡಿ, ಅವರಿಗೆ ಕಾಲೇಜಿನಲ್ಲಿ ಓದೋರು ಒಂದು ಸಂಗತಿ ಏನು ಅಂದರೆ, ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಅದ್ರ ಗೊತ್ತಿಲ್ಲ ಅನ್ನೋದು ಗೊತ್ತಿರೋದಿಲ್ಲ. ದಟ್ ಈಸ್ ದ ಬೆಸ್ಟ್ ಕ್ವಾಲಿಫಿಕೇಶನ್ ಕಾಲೇಜಲ್ಲಿ ಕಲಿತವರಿಗೆ. ದೇ ಡು ನಾಟ್ ನೋ ದಟ್ ದೇ ಡು ನಾಟ್ ನೋ. ಹಾಗಾಗಿ ತಮಗೆಲ್ಲ ಗೊತ್ತಿಲ್ಲ, ಭ್ರಮೆಯಲ್ಲಿ ಇರ್ತಾರೆ, ನಿಜವಾಗ ಏನೂ ಗೊತ್ತಿರೋದಿಲ್ಲ. ಶಾಲೆ ಮೊದಲು ಒಂದು ಸರ್ಟಿಫಿಕೇಟ್ ಉಪ್ಪಿನಲ್ಲಿ ಹಾಕಿ ನಕ್ಕಬೇಕಾದ ಸರ್ಟಿಫಿಕೇಟ್ ಬಿಟ್ಟು ಇನ್ನೇನೂ ಎಕ್ಸ್ಟ್ರಾ ಬರೋದಿಲ್ಲ ತಲೆಯೊಳಗೆ. ಸುಮ್ಮನೆ ವೇಸ್ಟ್ ಲೈಫು, ಅಪ್ಪನದೊಂದಿಷ್ಟು ದುಡ್ಡು ವೇಸ್ಟು, ಇವ್ರು ಲೈಫ್ ವೇಸ್ಟ್ ಅಷ್ಟೇ. ಏನೂ ತಿಳಿಯೋದಿಲ್ಲ, ಯಾಕಂದ್ರೆ ಅಲ್ಲಿ ಏನು ಹೇಳ್ಕೊಡೋಲ್ಲ, ಸರಿಯಾಗಿ ಕಲಿಬೇಕಾದ ಅಲ್ಲಿ ಏನು ಹೇಳಿಕೊಡೋಲ್ಲ. ಕಡೆಗೆ ಆ ಹುಡುಗಿ ಕೇಳಿದ್ರು, ನಾನು ಹೇಳಿದೆ ನನಗೇನು ಗೊತ್ತಿಲ್ಲದವರು ಹಾಗೆ ಒಂಥರ ಪೆದ್ದರು ಹಾಗೆ ಮಾಡಿದೆ. ಹೌದಾ, ಶೇಷ ಹೊತ್ತುಕೊಳ್ಳಿಲ್ವಾ? ಇಲ್ಲ. ಮತ್ತೆ ಹೇಗೆ ಭೂಮಿ ನಿಂತಿದೆ ಅಂತ ಕೇಳಿದೆ ನಾನು ಅವಳ ಹತ್ರ. ಅದಕ್ಕೆ ಅವಳು ಬಹಳ ಕಾನ್ಫಿಡೆನ್ಸ್ ಇದೆ, ಹೋ ಇವ್ರಿಗೆ ಗೊತ್ತಿಲ್ಲ ಸೋಲ್ತಾರೆಗಳು, ಅದು ಅದು ಗ್ರಾವಿಟೇಷನ್ನಿಂದ ನಿಂತಿದೆ ಅಂದು. ನಾನು ಹೇಳಿದೆ, ಮಗು ನನಗೆ ನಿನ್ನ ಇಂಗ್ಲೀಷ್ ಅರ್ಥ ಆಗೋಲ್ಲ, ಅದನ್ನು ನಮ್ಮ ಭಾಷೆಯಲ್ಲಿ ಹೇಳು, ಗ್ರಾವಿಟೇಷನ್ ಅಂದರೆ ಏನು ಹೇಳು ಅಂತ ಹೇಳಿದೆ. ಅದು ಅವಳಿಗೆ ಬರೋಲ್ಲ, ಅವಳು ಶುದ್ಧ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತ ಶುದ್ಧ ಕನ್ನಡಿಗಳು, ಅವು ಕನ್ನಡ ಮಾತಾಡಿ ಬರೋಲ್ಲ. ಒಳ್ಳೆ ನಾನು ನೋಡಿದ್ದೇನೆ ಬೆಂಗಳೂರಿನಲ್ಲಿ ಹೋಗಿ, ಯಾವುದೋ ಮನೆ ಹೋಗಿ ಮಂಗಳವಾರ, ಈ ಮಂಗಳವಾರ ಅಂದರೆ ಯಾವ ವಾರ ಅಂಕಲ್ ಅಂತ ಕೇಳ್ತಾರೆ ಮಕ್ಕಳು. ಟ್ಯೂಸ್ಡೇ ಅಂತ ಹೇಳ್ಬೇಕು, ಹಾಂ ಹಾಗೆ ಹೇಳಿ, ಮತ್ತೆ ಶುದ್ಧ ಕನ್ನಡದಲ್ಲಿ ಹೇಳಬೇಕು, ಇದ್ರೆ ಅರ್ಥ ಆಗೋಲ್ಲ. ಇಷ್ಟು ದರಿದ್ರ ಸಂತಾನ ಆಗಿದೆ ನಮ್ಮ ದೇಶ. ಅದಕ್ಕೆ ನಾನು ಹೇಳಿದೆ, ಕನ್ನಡದಲ್ಲಿ ಹೇಳಮ್ಮ. ಕಡೆಗೆ ಅವಳಿಗೆ ಅದು ಅವಳು ಇಂಗ್ಲೀಷ್ ಮೀಡಿಯಂನಲ್ಲಿ ಓದ್ದವಳು, ಪಚೀತಿ ಆಯಿತು. ಕಡೆಗೆ ಚಿಕ್ಕ ಹೈಸ್ಕೂಲ್ನಲ್ಲಿ ಕಲಿಯುವಾಗ ಹೇಳಿದ ನೆನಪಾಯಿತು, ಹಾಂ ಅದು ಅದು ಆಕರ್ಷಣ ಶಕ್ತಿ ಎಂದು. ಹೌದಾ, ನೀನೇನು ಹೇಳೋದು, ಭೂಮಿ ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ ಹೇಳೋದು. ಹಿಂದಿನವರು ಏನು ಹೇಳಿದ್ದು, ಭೂಮಿ ಸಂಕರ್ಷಣ ಶಕ್ತಿಯಿಂದ, ಶೇಷ ಅಂದರೆ ಸಂಕರ್ಷಣ, ಭೂಮಿ ಸಂಕರ್ಷಣ ಶಕ್ತಿ. ಈ ವ್ಯತ್ಯಾಸ ಏನಮ್ಮ ಇದರಲ್ಲಿ ಕೇಳಿದೆ ನಾನು. ಅವು ಕಂಗಾಲ ಅಂತ ಹೊರಟು ಮತ್ತೆ ಎದುರೇ ಬರಲಿಲ್ಲ. ಭೂಮಿ ಆಕರ್ಷಣ ಶಕ್ತಿಯಿಂದ ಅಂತ ನೀನು ಇಂಗ್ಲೀಷ್ನಲ್ಲಿ ಓದಿದಿ, ಪ್ರಾಚೀನದು ಸಂಕರ್ಷಣ ಶಕ್ತಿಯಿಂದ ಅಂತ ಹೇಳಿದರು. ಡಿಫರೆನ್ಸ್ ಏನಿದ್ರಲ್ಲಿ, ಆಕರ್ಷಣ ಪರ್ಯಾಯ ಶಬ್ದ ಅಲ್ವಾ, ಹಾಗಾದ್ರೆ ಭೂಮಿ ಹೇಗೆ ನಿಂತಿದೆ, ಸಂಕರ್ಷಣ ಶಕ್ತಿಯಿಂದ ನಿಂತಿದೆ. ಆ ಸಂಕರ್ಷಣ ಶಕ್ತಿ ಎಲ್ಲಿ ಇಲ್ಲದ ಯಾಕೆ ಬಂತು, ಅದಕ್ಕೊಂದು ಚೈತನ್ಯ. ಅದೇ ವೇದಾಂತದಲ್ಲಿ ಎಲ್ಲ ಜಡಕ್ಕೂ ಆ ಶಕ್ತಿ ಅನ್ನೋದು ಚೈತನ್ಯ, ಅದಕ್ಕೆ ಸಂಕರ್ಷಣ ಅನ್ನೋ ಒಂದು ಚೈತನ್ಯ ಇದೆ. ಮತ್ತೆ ಆ ಸಂಕರ್ಷಣನಿಗೆ ಶೇಷ ಅಂತ ಹೆಸರು. ಯಾಕೆ ಗೊತ್ತುಂಟ, ಎಲ್ಲವೂ ನಾಶವಾದ ಮೇಲೆ ಯಾವುದು ಉಳಿಯುತ್ತೋ ಅದು ಶೇಷ ಅಲ್ವಾ. ಯಾವುದೆಲ್ಲ ಆಲ್ ದ ಮ್ಯಾಟರ್ಸ್ ಆರ್ ಡಿಸ್ಟ್ರಾಯ್ಡ್, ಓನ್ಲಿ ಎನರ್ಜಿ ರಿಮೈನ್ಸ್, ದಟ್ ಈಸ್ ಶೇಷ. ಇಷ್ಟೆಲ್ಲ ಬ್ಯೂಟಿಫುಲ್ ಸೈನ್ಸ್ ಪ್ರಾಚೀನರು ಬರೆದಿಟ್ಟಿದ್ದಾರೆ, ನಿಮಗೆ ಅರ್ಥ ಆಗೋದಿಲ್ಲಪ್ಪ, ನಿಮ್ಮ ಮೇಷ್ಟ್ರಿಗೂ ಅರ್ಥ ಆಗೋಲ್ಲ, ನಿಮಗೂ ಅರ್ಥ ಆಗೋಲ್ಲ, ಸುಮ್ಮನೆ ದೇಶವನ್ನು ಹಾಳು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಅಪ್ಪನ ದುಡ್ಡು ಮತ್ತು ಈ ದೇಶದ ಇಂಟೆಲಿಜೆನ್ಸನ್ನು ಹಾಳು ಮಾಡ್ತಾ ಇದೆ. ಆಮೇಲೆ ನನ್ನ ಎದುರೇ ಬರಲಿಲ್ಲ ಅವರು, ಯಾಕಂದರೆ ನಮ್ಮ ದುರಂತ ಇದು. ಪ್ರಾಚೀನ ಗ್ರಂಥ ಹೇಳಿರ್ತಕ್ಕ ವಿಜ್ಞಾನ ಗೊತ್ತೇ ಇಲ್ಲ ನಮಗೆ, ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೆ ನಮ್ಮ ದಂಡತನವನ್ನು ಪ್ರಾಚೀನ ಮೇಲೆ. ಅದಕ್ಕೆ ಜಾನ್ ವುಡ್ರೋಫ್ ಒಂದು ಮಾತು ಹೇಳ್ತಾನೆ, ಅವನು ಭಾರತೀಯ ಅಲ್ಲ ಇಂಗ್ಲೆಂಡಿನವ. ಜಾನ್ ವುಡ್ರೋಫ್ ಈ ದೇಶಕ್ಕೆ ಬಂದ ಮೇಲೆ ಅವನು ಒಂದು ಮಾತು ಹೇಳಿದ, ಏನೊಂದು ದೇ ಆರ್ ನಾಟ್ ಫೂಲ್ಸ್ ಟು ಬಿಲೀವ್ ಇನ್ ವಾಟ್ ಈಸ್ ಮೀನಿಂಗ್ಲೆಸ್. ಅವನು ಹೋಗಿ ಒಂದು ಕಾಲೇಜಿನಲ್ಲಿ ಕೇಳಿದಂತೆ, ರಾಮಾಯಣ ಭಾರತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಅವಾಗ ಅಲ್ಲಿ ಹುಡುಗರೆಲ್ಲ ಹೇಳಿದರಂತೆ, ಹುಡುಗರು ಅಂದರೆ ಹುಡುಗಿಯರು ಕೂಡ, ಇಟ್ ಈಸ್ ಆಲ್ ಫಿಕ್ಟೀಷಿಯಸ್, ಮೀನಿಂಗ್ಲೆಸ್, ವಿ ಡೋಂಟ್ ಬಿಲೀವ್ ಇನ್ ಇಟ್ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲ ಈ ಮಕ್ಕಳು ಇಷ್ಟು ಸುಲಭವಾಗಿ ಹೇಳ್ಬಿಡ್ತಾವಲ್ಲ, ತಮ್ಮ ದೇಶದ ಗ್ರಂಥ ಓದಿಯೇ ಇಲ್ಲ, ಓದಿ ಬಯಲಿ, ಓದಿಯೇ ಇಲ್ಲ, ಇಟ್ ಈಸ್ ಆಲ್ ಫಿಕ್ಟೀಷ್, ಇಟ್ ಈಸ್ ಆಲ್ ಮೀನಿಂಗ್ಲೆಸ್ ಅಂತಾರೆ. ಅದಕ್ಕೆ ಅವನು ಬರೀತಾನೆ, ನನಗಿಂತಹ ಕೆಟ್ಟ ಉತ್ತರವನ್ನು ಈ ದೇಶದ ವಿದ್ಯಾರ್ಥಿಗಳಿಂದ ನಿರೀಕ್ಷಿಸಿರಲಿಲ್ಲ, ಯಾಕೆಂದರೆ ದೇ ವೇರ್ ನಾಟ್ ಫೂಲ್ಸ್.
ಟು ಬಿಲೀವ್ ಇನ್ ವಾಟ್ ಇಸ್ ಮೀನಿಂಗ್ಲೆಸ್ ಅರ್ಥಶೂನ್ಯವಾದನ್ನೇ ನಂಬುವಷ್ಟು ಮೂರ್ಖರು ಇರಲಿಲ್ಲ ಪ್ರಾಚೀನರು ಅವರ ನಂಬಿಕೆಗೆ ಒಂದು ಅರ್ಥ ಇದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ